ದರ್ಶನ್ ಗೆಳತಿ ಪವಿತ್ರ ಗೌಡ ನೆರವಿಗೆ ಯಾರೂ ಬರ್ತಾ ಇಲ್ವಾ? ಸ್ಟೇಟಸ್ನಲ್ಲಿ ನೋವು ಹಂಚಿಕೊಂಡಿದ್ರ ಪವಿತ್ರ ಗೆಳತಿ ಸಮತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣಿಸೋದಿಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ. ಪವಿತ್ರ ಗೌಡ ಪರವಾಗಿ ನಿಲ್ತೀನಿ ಅಂತ ಪೋಸ್ಟ್ ಹಾಕಿದ್ದಾರೆ ಸಮತ. ಒಳ್ಳೆ ಪೋಸ್ಟ್ ಹಾಕಿದ್ದಾರೆ ನೋಡಿ. ಆ ಪೋಸ್ಟ್ನಲ್ಲಿ ಅವ್ರು ಹೇಳಿರೋದು ಸಮತ ಜೊತೆ ಯಾರೂ ನಿಲ್ತಾ ಇಲ್ಲ ಅಂತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆ ಆಗುವುದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರ ಸ್ನೇಹಿತೆ ಸಮತ. ಜೊತೆಗೆ ನಾನು ಸಹೋದರಿ ಅಂತೇಳಿ ದರ್ಶನ್ ಅವ್ರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಅವರು ಈ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ದರ್ಶನ್ ಅವ್ರನ್ನ ಬಿಡಿಸೋದಕ್ಕೆ ಅನೇಕರು ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದ್ದಾವೆ. ಆದರೆ ಪವಿತ್ರ ಗೌಡ ಅವ್ರನ್ನ ಬಿಡಿಸೋದಕ್ಕೆ ಯಾರೂ ಟ್ರೈನೂ ಮಾಡ್ತಾ ಇಲ್ಲ, ಅವ್ರ ಜೊತೆ ಯಾರೂ ನಿಲ್ತಾ ಇಲ್ಲ ಅಂತ ಅಳಲು ಬೇಸರ. ಇನ್ನು ದರ್ಶನ್ ಗೆಳತಿ ಪವಿತ್ರ ಗೌಡ ನೆರವಿಗೆ ಯಾರೂ ಬರ್ತಾ ಇಲ್ವಾ? ಸ್ಟೇಟಸ್ನಲ್ಲಿ ನೋವು ಹಂಚಿಕೊಂಡಿದ್ರ ಪವಿತ್ರ ಗೆಳತಿ ಸಮತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣಿಸೋದಿಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ. ಪವಿತ್ರ ಗೌಡ ಪರವಾಗಿ ನಿಲ್ತೀನಿ ಅಂತ ಪೋಸ್ಟ್ ಹಾಕಿದ್ದಾರೆ ಸಮತ. ಒಳ್ಳೆ ಪೋಸ್ಟ್ ಹಾಕಿದ್ದಾರೆ ನೋಡಿ. ಆ ಪೋಸ್ಟ್ನಲ್ಲಿ ಅವ್ರು ಹೇಳಿರೋದು ಸಮತ ಜೊತೆ ಯಾರೂ ನಿಲ್ತಾ ಇಲ್ಲ ಅಂತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆ ಆಗುವುದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರ ಸ್ನೇಹಿತೆ ಸಮತ. ಜೊತೆಗೆ ನಾನು ಸಹೋದರಿ ಅಂತೇಳಿ ದರ್ಶನ್ ಅವ್ರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಅವರು ಈ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ದರ್ಶನ್ ಅವ್ರನ್ನ ಬಿಡಿಸೋದಕ್ಕೆ ಅನೇಕರು ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದ್ದಾವೆ. ಆದರೆ ಪವಿತ್ರ ಗೌಡ ಅವ್ರನ್ನ ಬಿಡಿಸೋದಕ್ಕೆ ಯಾರೂ ಟ್ರೈನೂ ಮಾಡ್ತಾ ಇಲ್ಲ, ಅವ್ರ ಜೊತೆ ಯಾರೂ ನಿಲ್ತಾ ಇಲ್ಲ ಅಂತ ಅಳಲು ಬೇಸರ. ಇನ್ನು ದರ್ಶನ್ ಗೆಳತಿ ಪವಿತ್ರ ಗೌಡ ನೆರವಿಗೆ ಯಾರೂ ಬರ್ತಾ ಇಲ್ವಾ? ಸ್ಟೇಟಸ್ನಲ್ಲಿ ನೋವು ಹಂಚಿಕೊಂಡಿದ್ರ ಪವಿತ್ರ ಗೆಳತಿ ಸಮತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣಿಸೋದಿಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ. ಪವಿತ್ರ ಗೌಡ ಪರವಾಗಿ ನಿಲ್ತೀನಿ ಅಂತ ಪೋಸ್ಟ್ ಹಾಕಿದ್ದಾರೆ ಸಮತ. ಒಳ್ಳೆ ಪೋಸ್ಟ್ ಹಾಕಿದ್ದಾರೆ ನೋಡಿ. ಆ ಪೋಸ್ಟ್ನಲ್ಲಿ ಅವ್ರು ಹೇಳಿರೋದು ಸಮತ ಜೊತೆ ಯಾರೂ ನಿಲ್ತಾ ಇಲ್ಲ ಅಂತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆ ಆಗುವುದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರ ಸ್ನೇಹಿತೆ ಸಮತ. ಜೊತೆಗೆ ನಾನು ಸಹೋದರಿ ಅಂತೇಳಿ ದರ್ಶನ್ ಅವ್ರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಅವರು ಈ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ದರ್ಶನ್ ಅವ್ರನ್ನ ಬಿಡಿಸೋದಕ್ಕೆ ಅನೇಕರು ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದ್ದಾವೆ. ಆದರೆ ಪವಿತ್ರ ಗೌಡ ಅವ್ರನ್ನ ಬಿಡಿಸೋದಕ್ಕೆ ಯಾರೂ ಟ್ರೈನೂ ಮಾಡ್ತಾ ಇಲ್ಲ, ಅವ್ರ ಜೊತೆ ಯಾರೂ ನಿಲ್ತಾ ಇಲ್ಲ ಅಂತ ಅಳಲು ಬೇಸರ. ಇನ್ನು ದರ್ಶನ್ ಗೆಳತಿ ಪವಿತ್ರ ಗೌಡ ನೆರವಿಗೆ ಯಾರೂ ಬರ್ತಾ ಇಲ್ವಾ? ಸ್ಟೇಟಸ್ನಲ್ಲಿ ನೋವು ಹಂಚಿಕೊಂಡಿದ್ರ ಪವಿತ್ರ ಗೆಳತಿ ಸಮತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣಿಸೋದಿಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ. ಪವಿತ್ರ ಗೌಡ ಪರವಾಗಿ ನಿಲ್ತೀನಿ ಅಂತ ಪೋಸ್ಟ್ ಹಾಕಿದ್ದಾರೆ ಸಮತ. ಒಳ್ಳೆ ಪೋಸ್ಟ್ ಹಾಕಿದ್ದಾರೆ ನೋಡಿ. ಆ ಪೋಸ್ಟ್ನಲ್ಲಿ ಅವ್ರು ಹೇಳಿರೋದು ಸಮತ ಜೊತೆ ಯಾರೂ ನಿಲ್ತಾ ಇಲ್ಲ ಅಂತ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆ ಆಗುವುದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳು ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರ ಸ್ನೇಹಿತೆ ಸಮತ. ಜೊತೆಗೆ ನಾನು ಸಹೋದರಿ ಅಂತೇಳಿ ದರ್ಶನ್ ಅವ್ರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಅವರು ಈ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ದರ್ಶನ್ ಅವ್ರನ್ನ ಬಿಡಿಸೋದಕ್ಕೆ ಅನೇಕರು ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದ್ದಾವೆ. ಆದರೆ ಪವಿತ್ರ ಗೌಡ ಅವ್ರನ್ನ ಬಿಡಿಸೋದಕ್ಕೆ ಯಾರೂ ಟ್ರೈನೂ ಮಾಡ್ತಾ ಇಲ್ಲ, ಅವ್ರ ಜೊತೆ ಯಾರೂ ನಿಲ್ತಾ ಇಲ್ಲ ಅಂತ ಅಳಲು ಬೇಸರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.